ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಿಮ್ಗೆ ಯಾವ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಟಾಪ್ 50 ಕ್ರಿಪ್ಟೋ ಕರೆನ್ಸಿ ಪ್ರಾಜೆಕ್ಟ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂದ್ರೆ ಈ ಒಂದು ಪ್ರಾಜೆಕ್ಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ಒಂದು ರಿಟರ್ನ್ಸ್ ಸಿಗ್ಬೋದು. ತುಂಬಾ ಒಳ್ಳೆ ಪ್ರಾಜೆಕ್ಟ್ಗಳನ್ನ ಮಾತ್ರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ನಾನು ಹೇಳುವಂಥ ವಿಷಯಗಳನ್ನ ಯಾವುದನ್ನು ಸಹ ನೀವು ಫೈನಾನ್ಷಿಯಲ್ ಅಡ್ವೈಸ್ ಆಗಿ ತಗೋಬೇಡಿ. ನಿಮ್ಮ ಒಂದು ಓನ್ ಸ್ಟಡಿ, ಓನ್ ಅನಾಲಿಸಿಸ್ ನಡೆಸಿ ಮಾತ್ರ ನಿಮ್ಮ ಓನ್ ರಿಸ್ಕ್ ಮೇಲೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ನಾನು ಹೇಳುವಂಥ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಮಾಡೋಕೆ ಹೋಗ್ಬೇಡಿ. ನಿಮ್ಮ ಓನ್ ರಿಸ್ಕ್ ಮೇಲೆ ನೀವು ಓನ್ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಐ ಆಮ್ ನಾಟ್ ಫೈನಾನ್ಷಿಯಲ್ ಅಡ್ವೈಸರ್. ಹಾಗಾದ್ರೆ ನೋಡೋಣ ಅದು ಯಾವುದು ಟಾಪ್ 15 ಕ್ರಿಪ್ಟೋ ಕರೆನ್ಸಿಗಳು ಅಂತ. ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಇದ್ರ ಬಗ್ಗೆ ಕೇಳಿದ್ದೆ, ಬೇಕಾ ಇದ್ರ ಬಗ್ಗೆ ವಿಡಿಯೋ ಅಂತ. ಸುಮಾರು ಜನ ಬೇಕು ಅಂತ ವೋಟ್ ಮಾಡಿದ್ರೆ, ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಹಾಗೆ ನೀವು ಕ್ರಿಪ್ಟೋ ಕರೆನ್ಸಿ ಫೀಲ್ಡ್ಗೆ ಹೊಸಬ್ರಾಗಿದ್ರೆ ನಿಮಗೆ ಯಾವ ಥರ ಟ್ರೇಡಿಂಗ್ ಮಾಡಬೇಕು, ಯಾವ ಆ್ಯಪ್ ಯೂಸ್ ಮಾಡಬೇಕು, ಹೇಗೆ ಅದರ ಬಾಕಿ ಎಲ್ಲ ಇನ್ಫಾರ್ಮೇಷನ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಗಳ ಲಿಂಕ್ಗಳನ್ನು ಹಾಕಿರ್ತೀನಿ. ಸೊ ನೋಡ್ಕೊಂಡು ನೀವು ಸಹ ನಿಮ್ಮೊಂದು ಕ್ರಿಪ್ಟೋ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಹಾಗಾದ್ರೆ ಬನ್ನಿ ಟಾಪ್ 15 ಕ್ರಿಪ್ಟೋ ಪ್ರಾಜೆಕ್ಟ್ಗಳ ಬಗ್ಗೆ ನೋಡ್ಕೊಂಡು ಹೋಗೋಣ. ಬಿಟ್ಕಾಯಿನ್ ಇಥೇರಿಯಂ ಬಗ್ಗೆ ನಾನು ಹೇಳೋಕ್ಕೋಗಲ್ಲ. ಸೊ ಅದು ಔಟ್ ಆಫ್ ಟಾಪಿಕ್ ಅಂತ ನಾನು ಹೊರಗಡೆ ಇಟ್ಟಿದ್ದೀನಿ. ಬೇಕಾದ್ರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಮಾಡೋದೇನಿರ್ಬೋದು. ಎನಿವೆ ಏನಕ್ಕೆ ಗೊತ್ತಾ, ನಾನು ಇವಾಗ ಟಾಪ್ 15 ಪ್ರಾಜೆಕ್ಟ್ಗಳು ಲಿಸ್ಟೆಡ್ ಮಾಡಿರುವಂಥದ್ದು, ಆಲ್ರೆಡಿ ಬೆಳೆದಿರುವಂತಹ ಕ್ರಿಪ್ಟೋ ಕರೆನ್ಸಿ ಪ್ರಾಜೆಕ್ಟ್ಗಳನ್ನ ನೋಡೋದಕ್ಕಿಂತ ಇನ್ನು ಬೆಳೆಯಕ್ಕೆ ಹೊರಟಿರುವಂತಹ ಕ್ರಿಪ್ಟೋ ಕರೆನ್ಸಿಗಳನ್ನ ನಾವು ನೋಡಬೇಕಾಗುತ್ತೆ. ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಗ್ರೋತ್ ಆದರೆ ಈ ಒಂದು ಕ್ರಿಪ್ಟೋ ಕರೆನ್ಸಿಗಳು ಒಂದು ಒಳ್ಳೆಯ ದೊಡ್ಡ ಮಟ್ಟಿನ ಒಂದು ಏನು ಪ್ರಾಫಿಟನ್ನು ನಿಮಗೆ ತಂದುಕೊಡುತ್ತೆ. ನಾನು ಇದರಲ್ಲಿ ಫಸ್ಟ್ ನಿಮಗೆ ಹೇಳಿಕೊಟ್ಟಿರುವಂಥದ್ದು BNB ಟೋಕನ್ನ ಬಗ್ಗೆ. BNB ಟೋಕನ್ನ ಬಗ್ಗೆ ನಿಮಗೆಲ್ಲ ಜಾಸ್ತಿ ತಿಳಿಸ್ಕೊಡ್ಬೇಕು ಅಂತಿಲ್ಲ, ಎಲ್ಲ ತಿಳ್ಕೊಂಡಿದ್ದೀರಾ. 24,641 ರೂಪಾಯಿ ಕರೆಂಟ್ ಪ್ರೈಸ್ ನಾನು ಈ ವಿಡಿಯೋ ಮಾಡುವಂಥ ಸಮಯದಲ್ಲಿ ಅಷ್ಟು ಪ್ರೈಸ್ ಇತ್ತು. ಇನ್ನು ಇದರ ಮಾರ್ಕೆಟ್ ರ್ಯಾಂಕ್ ಬಂದ್ಬಿಟ್ಟು 5th ನಲ್ಲಿದೆ. ಹಾಗೆ ಇನ್ನು ಇದರ ಆಲ್ ಟೈಮ್ ಹೈಯೆಸ್ಟ್ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ನಾವು ಆಲ್ ಟೈಮ್ ಹೈಯೆಸ್ಟು ಅಂತ. ಆಲ್ ಟೈಮ್ ಹೈ ನೋಡೋದಾದರೆ 53,560 ರೂಪಾಯಿಗಳು. ಇನ್ನು ಈ ಒಂದು ಕ್ರಿಪ್ಟೋ ಮಾರ್ಕೆಟ್ನಲ್ಲೇ ಈ ಒಂದು BNB ಪಾಲು ಎಷ್ಟು ಅಂತ ನೋಡೋದಾದರೆ 3.99% ಅಂದರೆ 3.99% ಇದರ ಒಂದು ಡಾಮಿನೆನ್ಸ್ ಇರುವಂಥದ್ದು. ಇದು ತುಂಬ ಹೈ ಡಾಮಿನೆನ್ಸನ್ನು ಹೊಂದಿರುವಂಥದ್ದು ಅಂತಲೇ ನಾವು ಹೇಳ್ಬೋದು ಬೇರೆ ಕಾಯಿನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ. BNB ಒಂದು ಟೈಮಲ್ಲಿ ಇಥೇರಿಯಂ ಯಾವ ರೀತಿ ಇತ್ತು, 5,000 ರೂಪಾಯಿ 4,000 ರೂಪಾಯಿಗೆಲ್ಲ ಸಿಗ್ತಿತ್ತು, ಆಮೇಲೆ 25-24 ಆಯಿತು, ಅದೇ ಥರ ಅಂತ ನಾನು ಈ BNBನೂ ನೋಡ್ತೀನಿ. ಯಾಕಂದರೆ ಫಾರ್ ಲಾಂಗ್ ಟರ್ಮ್ ನೀವು ನೋಡ್ತಾ ಇದ್ದೀನಿ ಅಂದರೆ ಇದು 1 ಲಕ್ಷ 2 ಲಕ್ಷ 3 ಲಕ್ಷ ಎಲ್ಲ ಹೋದರೂ ಹೋಗ್ಬೋದು. ಇದರ ಬರ್ನಿಂಗ್ ಮೆಕ್ಯಾನಿಸಮ್ ಚೆನ್ನಾಗಿದೆ, ಮತ್ತು ಇದರದ್ದೇ ಆದಂತಹ ಓನ್ ಎಕ್ಸ್ಚೇಂಜ್ ಬೈನಾನ್ಸ್ ಇದೆ. ಆ ಬೈನಾನ್ಸ್ದು CZ ಓನರ್ ಫೌಂಡರ್ ಅವರೇನಿದ್ದಾರೆ, ಅವರು ಬಿಲಿಯನರ್ ಲಿಸ್ಟ್ನಲ್ಲಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಇದು ತುಂಬ ಒಳ್ಳೆ ಪ್ರಾಜೆಕ್ಟೇ, ನೋ ಡೌಟ್ ಅಬೌಟ್ ಇಟ್. ಬಿಕಾಸ್ ಇದರ ಈ ಬೈನಾನ್ಸ್ ಸ್ಮಾರ್ಟ್ ಚೈನನ್ನು ಉಪಯೋಗಿಸ್ಕೊಂಡು ಯಾರಿಗೆ ಬೇಕಾದ್ರೂ ಒಂದು ಟೋಕನ್ನ ಕ್ರಿಯೇಟ್ ಮಾಡ್ಬೋದು. ಹಾಗೆ ಹಲವಾರು ವಿಷಯಗಳನ್ನ ಒಳಗೊಂಡಿದೆ, ತುಂಬ ವಿವರಿಸೋಕ್ಕೆ ಹೋಗಲ್ಲ. ಇನ್ನು ಹಲವಾರು ಟೋಕನ್ಗಳು ಉಳ್ಕೊಂಡಿದೆ. ಇನ್ನು ಎರಡನೇ ಪ್ರಾಜೆಕ್ಟ್ ನಾನು ಯಾವುದನ್ನು ಹೇಳ್ತಾ ಇದ್ದೀನಿ ಅಂದರೆ ಕಾರ್ಡನೋ ಆಡಾ. ಆಡಾ ಬಗ್ಗೆ ನಿಮಗೆ ಆಲ್ರೆಡಿ ನೀವು ನೋಡಿದ್ದೀರಾ ನಿನ್ನೆ ಮೊನ್ನೆ ಎಲ್ಲ ಎಷ್ಟು ಯಾವ ಮಟ್ಟಿಗೆ ಒಂದು ಪಂಪ್ ಆಯಿತು ಅಂತ, ದೊಡ್ಡ ಮಟ್ಟಿನ ಒಂದು ಪಂಪ್ ಆಯಿತು. ಎಲ್ಲ ಕ್ರಿಪ್ಟೋ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಯಿನ್ಗಳು ಬಿದ್ದಿದ್ರೂ ಸಹ ತುಂಬ ಪಾತಾಳಕ್ಕೆ ಹೋಗ್ಬಿಟ್ಟು ಇದ್ದು, ಬಟ್ ಕಾರ್ಡನ್ನು ಯಾಕೋ ಅಷ್ಟೇನು ಹೋಗಿಲ್ಲ ಅಂತ ನನಗೆ ಅನ್ನಿಸ್ತು. ಜಸ್ಟ್ 50% ಲಾಸ್ ಆಗಿತ್ತು ಅಷ್ಟೇ ಗ್ರೋತಲ್ಲಿ, ಬಟ್ ಅಷ್ಟೇನು ದೊಡ್ಡ ಮಟ್ಟಿನ ಒಂದು ಲಾಸ್ ಆಗಿಲ್ಲ ಆಡ. ಮತ್ತು ಈ ಒಂದು ಕಾರ್ಡನೋ ಅಂತ ಏನು ಕರೀತಾರೆ ಈ ಆಡ ಎಂಬ ಒಂದು ಟೋಕನ್ನ 6th ರ್ಯಾಂಕ್ ಲಿಸ್ಟ್ನಲ್ಲಿದೆ. ಇನ್ನು ಇದರ ಆಲ್ ಟೈಮ್ ಹೈ ಎಷ್ಟು ಅಂತ ನೋಡೋದಾದರೆ ಬನ್ನಿ ತೋರಿಸ್ಕೊಡ್ತೀನಿ. ಆಲ್ ಟೈಮ್ ಹೈ ಬಂದ್ಬಿಟ್ಟು ಮೇಬಿ 200 ಚಿಲ್ಡ್ರೆ ಅನ್ಸ್ಕೋತೀನಿ, ಹೌದು 240 ರೂಪಾಯಿ ಆಗಿತ್ತು ಆಲ್ ಟೈಮ್ ಹೈ. ಮತ್ತು ಇದರ ಮಾರ್ಕೆಟ್ ಡಾಮಿನೆನ್ಸ್ ಎಷ್ಟು ಅಂತ ನೋಡೋಣ. ಆಡ ಸಹ ತುಂಬ ಒಳ್ಳೆ ಪ್ರಾಜೆಕ್ಟು ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ. 1.58% ಇದರ ಮಾರ್ಕೆಟ್ ಡಾಮಿನೆನ್ಸ್ ಇದೆ. ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಇದರ ಪಾಲು 1.58% ಅಷ್ಟು ಇದೆ. ಸೊ ತುಂಬ ಒಳ್ಳೆ ಪ್ರಾಜೆಕ್ಟ್ ಇದರ. ಇವರ ಒಂದು ಮೈನ್ ವಾಟ್ ಈಸ್ ಆಡ, ಆಡ ಅಂದರೆ ಏನು ಅಂತ ನೋಡಿದ್ರೆ ಪ್ರೂಫ್ ಆಫ್ ಸ್ಟೇಕ್, ಸ್ಟೇಕಿಂಗಿಗೆ ಸಂಬಂಧಪಟ್ಟಂಥ ಒಂದು ಟೋಕನ್. ಇದು ತುಂಬ ಪಾಪ್ಯುಲರ್ ಟೋಕನ್ ಇದು ಆಡ ಕಾರ್ಡ್ ಅಂದರೆ ಇಂಡಿಯಾದಲ್ಲೂ ಪಾಪ್ಯುಲರ್ ಆಗಿದೆ, ಹಾಗೆ ಆಲ್ಮೋಸ್ಟ್ ಫಾರಿನ್ ಕಂಟ್ರೀಸ್ಗಳಲ್ಲೂ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಕಾಯಿನ್ ಆಡ. ಯಾಕಂದರೆ ಈ ನೋಡಿದ್ದೀರಲ್ಲ 2 ದಿನದಲ್ಲಿ ಯಾವ ರೀತಿ ಪಂಪ್ ಆಯಿತು ಅಂತ. ತುಂಬ ಒಳ್ಳೆ ಪ್ರಾಜೆಕ್ಟ್, ಬೇಕಾದರೆ ಇನ್ವೆಸ್ಟ್ಮೆಂಟ್ ಮಾಡಿ ಫಾರ್ ಲಾಂಗ್ ಟರ್ಮ್ಗೆ ಬಿಡ್ಬೋದು. ಇನ್ನು ನೆಕ್ಸ್ಟ್ ಹೇಳ್ತಾ ಇರುವಂಥದ್ದು XRP ಬಗ್ಗೆ. XRP ಬಗ್ಗೆ ಹೇಳೋದಾದರೆ ತುಂಬ ಓಲ್ಡ್ ಕಾಯಿನ್, ತುಂಬ ಹಳೆಯ ಕಾಯಿನ್, ಮತ್ತು ಇದರ ಮೇಲೆ ಒಂದು ಕೇಸ್ ಇತ್ತು SEC ಹಾಕಿದ್ದು, ಅದು ಆಲ್ಮೋಸ್ಟ್ ಸಾಲ್ವ್ ಆಗ್ತಾ ಬರ್ತಾ ಇದೆ. ಸೊ ಇದರಲ್ಲೂ ಸಹ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಂದರೆ ಈ ಒಂದು XRP ಮೈನ್ ಏನು ಅಂದರೆ ಹಲವಾರು ಬ್ಯಾಂಕ್ಗಳು ಸಹ
ಬ್ಯಾಂಕ್ಗಳು ಸಹ ಇದರೊಂದಿಗೆ ಏನು ಪಾರ್ಟ್ನರ್ಶಿಪ್ಪನ್ನು ಹೊಂದಿದೆ ಈ XRP ಟೋಕನ್ ಜೊತೆಗೆ. ಓಕೆನಾ? ಸೊ ಇದೊಂದು ಒಳ್ಳೆ ಪ್ರಾಜೆಕ್ಟ್. ಕರೆಂಟ್ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ ನಾವು 32 ರೂಪಾಯಿ ಇದೆ ಇವಾಗ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು. ಇನ್ನು ಆಲ್ ಟೈಮ್ ಹೈ ಎಷ್ಟು ಅಂತ ನೋಡೋದಾದರೆ 297 ರೂಪಾಯಿ ಆಗಿತ್ತು. ಓಕೆನಾ? ಇವಾಗ ಒಂದು 50,000 ರೂಪಾಯಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ 297 ರೂಪಾಯಿ ಆದರೆ ಒಳ್ಳೆ ರಿಟರ್ನ್ ಸಿಗ್ಬೋದು. ಆಗಬೇಕು ಅಂತಲೂ ಆಗಬಾರ್ದು ಅಂತಲೂ ಏನಿಲ್ಲ, ಇದು ಕ್ರಿಪ್ಟೋ ಮಾರ್ಕೆಟ್, ಹಾಗೇ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಮಾರ್ಕೆಟ್ ಡಾಮಿನೆನ್ಸ್ ಎಷ್ಟು ಅಂತ ನೋಡೋದಾದರೆ 1.54, ಆಡಾಗಿಂತ ಒಂದು 2 ಪಾಯಿಂಟ್ ಕಮ್ಮಿ ಅನ್ಕೋತೀನಿ. ಸೊ ತುಂಬ ಒಳ್ಳೆ ಪ್ರಾಜೆಕ್ಟ್ XRP ಕೂಡ, ಸಿಕ್ಕಾಪಟ್ಟೆ ಪಾಪ್ಯುಲರ್ ಕಾಯಿನ್ ಇದು ಬಂದ್ಬಿಟ್ಟು. XRP 7ನೇ ರ್ಯಾಂಕ್ನಲ್ಲಿದೆ. ಪೇಮೆಂಟ್ಗೆ ಸಂಬಂಧಿಸಿದ ಒಂದು ಟೋಕನ್ ಇದು, ಅಂದರೆ ತುಂಬ ಸ್ಪೀಡಾಗಿ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ಹಲವಾರು ಬೇರೆ ಬೇರೆ ದೇಶಗಳ ಬ್ಯಾಂಕ್ಗಳು ಇದರೊಂದಿಗೆ ಇದಾಗಿದೆ, ಅಂದರೆ ಪಾರ್ಟ್ನರ್ಶಿಪ್ ಆಗಿದೆ. ರಿಪ್ಪಲ್ ಅಂತಲೂ ಕರೀತಾರೆ ಇದೆ ಒಂದು ಟೋಕನ್ನ. ಓಕೆನಾ? ಇನ್ನು ನೆಕ್ಸ್ಟ್ ಯಾವ ಕಾಯಿನ್ ಅಂತ ನೋಡೋದಾದರೆ ಸೊಲನ. ಈ ಸೊಲನ ಬಗ್ಗೆ ಈ ಒಂದು ಕಾಯಿನ್ ಬಂದ್ಬಿಟ್ಟು ಇತ್ತೀಚೆಗೆ ಪಾಪ್ಯುಲರ್ ಆದಂಥ ಕಾಯಿನು, ಮಾರ್ಕೆಟ್ ರ್ಯಾಂಕ್ನಲ್ಲಿ ತುಂಬ ಕೆಳಗಿಳಿತು, ಒಂದೇ ಸಲ ತುಂಬ ಬೇಗ ಬೆಳೀತು ಅಂತ ಹೇಳ್ಬೋದು. 2017ರಿಂದ ಈ ಒಂದು ಟೋಕನ್ನ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ರು, 2020ಕ್ಕೆ ಇದನ್ನ ಲಾಂಚ್ ಮಾಡಿದ್ರು ಸ್ವಿಝರ್ಲ್ಯಾಂಡ್ನಲ್ಲಿ. ಸ್ವಿಝರ್ಲ್ಯಾಂಡ್ನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಸೊ ಇದರ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 3,482, ಆಲ್ ಟೈಮ್ ಹೈ ಮೇ ಬಿ 20,000 ರೂಪಾಯಿ ಮೇಲೆ ಅಂತ ಅನ್ಕೋತೀನಿ. ನೋಡೋಣ ಎಷ್ಟಿದೆ ಅಂತ. ಹೌದು, 20,157 ರೂಪಾಯಿ ಆಲ್ ಟೈಮ್ ಹೈ ಹೊಡೆದಿತ್ತು. ಮತ್ತು ಇದರ ಒಂದು ಪ್ರಾಜೆಕ್ಟ್ ಏನು ಅಂದರೆ ಸೇಮ್ ಲೈಕ್ ಇಥೇರಿಯಂ, ಅಂದರೆ ಒಂದು ಡ್ಯಾಪ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ರಲ್ಲಿ ಈ ಒಂದು ಸೊಲನ ಕ್ರಿಪ್ಟೋ ಪ್ರಾಜೆಕ್ಟ್ ಹೆಲ್ಪ್ ಮಾಡುತ್ತೆ. ಈ ಸೊಲನ ಬ್ಲಾಕ್ ಚೈನ್, ಇವರದ್ದೇ ಆದ ಆಫೀಷಿಯಲ್ ವೆಬ್ಸೈಟ್ ಇದೆ. ಸೊ ಅಲ್ಲಿ ನಮಗೆ ಡಿಸೆಂಟ್ರಲೈಸ್ಡ್ ಆ್ಯಪ್ಸ್ಗಳನ್ನ ಈ ಒಂದು ಸೊಲನ ಬ್ಲಾಕ್ ಚೈನನ್ನು ಉಪಯೋಗಿಸ್ಕೊಂಡು ಕ್ರಿಯೇಟ್ ಮಾಡ್ಬೋದು. ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಸಂಬಂಧಪಟ್ಟಂಥ ಸೊಲ್ಯೂಷನ್ಸ್ಗಳು, ಅಂದರೆ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಡೆವಲಪರ್ಸ್ಗೆ, ನಮಗಲ್ಲ, ನಾನು ಡೆವಲಪರೇ ಬಟ್ ಐ ಆಮ್ ನಾಟ್ ಏನು ಬ್ಲಾಕ್ ಚೈನ್ ಡೆವಲಪರ್, ಐ ಆಮ್ ನಾರ್ಮಲ್ ಜಾವಾ ಡೆವಲಪರ್. ಓಕೆನಾ? ಸೊ ನೋಡೋದಾದರೆ ಬ್ಲಾಕ್ ಚೈನ್ ಡೆವಲಪರ್ಸ್ಗೆ ಈ ಒಂದು ಪ್ಲಾಟ್ಫಾರ್ಮ್ ತುಂಬ ಉಪಯುಕ್ತ, ಲೈಕ್ ಇಥೇರಿಯಂ ಅಂತ ಹೇಳ್ಬೋದು. ಮಾತ್ರ ಇದರ ಮಾರ್ಕೆಟ್ ಡಾಮಿನೆನ್ಸ್ ಎಷ್ಟು ಅಂತ ನೋಡೋದಾದರೆ 1.17%, ಇದರ ಪಾಲು ಕ್ರಿಪ್ಟೋ ಮಾರ್ಕೆಟ್ನಲ್ಲಿ 1%, 1.7, ಅಂದರೆ ಅಷ್ಟು ಕಮ್ಮಿ ಅಂತ ಅನ್ಕೋಬೇಡಿ. ಅಷ್ಟು ಪಡಿಬೇಕು ಅಂದರೆ ತುಂಬ ಕಷ್ಟ ಇದೆ, ಅಷ್ಟು ಬೇಗ ಅಷ್ಟೊಂದು ಡಾಮಿನೆನ್ಸ್ ಸಿಗಲ್ಲ. ಓಕೆನಾ? ಸಿಕ್ಕಾಪಟ್ಟೆ ಕಷ್ಟ ಇದೆ, ಅಂದರೆ ಅಷ್ಟು ಪಾಪ್ಯುಲರ್ ಆಗಿರಬೇಕು 1% ಡಾಮಿನೆನ್ಸ್ ಸಿಗಬೇಕು ಅಂದರೆ. ಇನ್ನು ಹೇಳುವಂಥ ಕಾಯಿನ್ ಡಾಜ್ ಕಾಯಿನ್. ಈ ಡಾಜ್ ಕಾಯಿನ್ ಬಗ್ಗೆ ಇದೊಂದು ಮೀಮ್ ಕಾಯಿನ್, ನಾನು ಜಾಸ್ತಿ ಮೀಮ್ ಟೋಕನ್ಗಳ ಬಗ್ಗೆ ನಾನು ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಬಟ್ ಡಾಜ್ ಕಾಯಿನ್ ಬಗ್ಗೆ ನಿಮಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಎಲನ್ ಮಸ್ಕ್ ಅವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದಂಥ ಒಂದು ಟೋಕನ್ ಇದು, 6 ರೂಪಾಯಿ ಇದೆ ಕರೆಂಟ್ ಪ್ರೈಸ್. ಇದರ ಆಲ್ ಟೈಮ್ ಹೈ ಮೇ ಬಿ 50 ರೂಪಾಯಿ ಮೇಲೆ ಹೋಗಿತ್ತು ಅಂತ ಅನ್ಕೋತೀನಿ. ಲಾಸ್ಟ್ ಇಯರ್ ಆಲ್ ಟೈಮ್ ಹೈ 57 ರೂಪಾಯಿ ನೋಡಿದ್ರಲ್ಲ. ಮತ್ತು ಈ ಒಂದು ಟೋಕನ್ ಜಸ್ಟ್ ಕ್ರಿಯೇಟೆಡ್ ಫಾರ್ ಜೋಕ್, ಮತ್ತು ಇದು ಸೀರಿಯಸ್ ಆಗೋಯಿತು. ಇವರದ್ದೇ ಆದಂಥ ಏನು ಓನ್ ಬ್ಲಾಕ್ ಚೈನ್ ಸಹ ಇದೆ ಡಾಜದು. ಸೊ ಪೇಮೆಂಟ್ಗಳು ಕಮ್ಮಿ, ಒಂದು ಫೀಸ್ಗೆ ಬೇಗ ಟ್ರಾನ್ಸ್ಫರ್ ಮಾಡ್ಕೋಬೋದು, ಇದರ ಒಂದು ಉಪಯೋಗ ಅದೇ ಮೈನ್ ಪೇಮೆಂಟ್. ಡಾಜ್ ಕಾಯಿನ್ನ ಬೇಗ ಒಂದು ವ್ಯಾಲೆಟ್ನಿಂದ ಇನ್ನೊಂದು ವ್ಯಾಲೆಟ್ಗೆ ವೇಗವಾಗಿ ಸ್ಪೀಡಾಗಿ ಅಂದರೆ ಕಡಿಮೆ ಫೀಸ್ನಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಎಲನ್ ಮಸ್ಕ್ ಇತ್ತೀಚೆಗೆ ಸ್ಪೇಸ್ ಎಕ್ಸ್ನಲ್ಲಿ ಈ ಒಂದು ಡಾಜ್ ಕಾಯಿನ್ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದರು. ಇದು ಮಾರ್ಕೆಟ್ ರ್ಯಾಂಕ್ನಲ್ಲಿ ಟಾಪ್ 10 ರ್ಯಾಂಕ್ ಲಿಸ್ಟ್ನಲ್ಲಿದೆ. ಇನ್ನು ಇದರ ಡಾಮಿನೆನ್ಸ್ ಎಷ್ಟು ಅಂತ ನೋಡೋಣ. ಡಾಮಿನೆನ್ಸ್ ಹೇಳೋಕ್ಕೆ ನಾನು ಮರ್ತೋದೆ, ಆಲ್ ಟೈಮ್ ಹೈ ನೋಡಿದೆ. ಡಾಮಿನೆನ್ಸ್ ಎಷ್ಟಿರ್ಬೋದು ನನಗೂ ಕುತೂಹಲ ಇದೆ. 0.90, ಪರವಾಗಿಲ್ಲ, ಸಿಕ್ಕಾಪಟ್ಟೆ ಪಾಪ್ಯುಲರ್ ಕಾಯಿನ್. ಇದ್ರ ಬಗ್ಗೆ ಹೇಳಬೇಕು ಅಂತೇನಿಲ್ಲ, ಎಲ್ರಿಗೂ ಗೊತ್ತಿರೋದೆ. 1-2 ಇಯರ್ಸಿಂದ ಇರೋರಿಗೆಲ್ಲ ಈ ಡಾಜ್ ಕಾಯಿನ್ ಬಗ್ಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಇವಾಗ ಬಂದವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಇದು ತುಂಬ ಒಳ್ಳೆಯ ಪ್ರಾಜೆಕ್ಟ್ ಫಾರ್ ಲಾಂಗ್ ಟರ್ಮ್ಗೆ, ನೀವು ಡಾಜ್ ಕಾಯಿನಲ್ಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ನು ನೆಕ್ಸ್ಟ್ ಯಾವ ಒಂದು ಕಾಯಿನ್ ಬಗ್ಗೆ ಹೇಳ್ಕೊಳ್ತಿದ್ದೀನಿ ಅಂದರೆ ಪೋಲ್ಕಾ ಡಾಟ್. ಡಾಟ್ ಅಂತಲೂ ನಮಗೆ ಇದ್ರ ಮಾರ್ಕ್ ಟಿಕ್ಕರ್ ಬಂದ್ಬಿಟ್ಟು ಡಾಟ್ ಅಂತ, ಹೆಸರು ಬಂದ್ಬಿಟ್ಟು ಪೋಲ್ಕಾ ಡಾಟ್ ಅಂತ. ನೀವು ಡಾಟ್ ಅಂತ ನಿಮ್ಮ ಒಂದು ಎಕ್ಸ್ಚೇಂಜ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ಕ್ರಿಪ್ಟೋ ಕರೆನ್ಸಿನ ನೋಡ್ಬೋದು. ಈ ಒಂದು ಡಾಟ್ ಸಹ ತುಂಬ ಒಂದು ಒಳ್ಳೆಯ ಒಂದು ಪ್ರಾಜೆಕ್ಟ್. ಇದರ ಒಂದು ಮಾರ್ಕೆಟ್ ರ್ಯಾಂಕ್ ಲಿಸ್ಟ್ ಎಷ್ಟು ಅಂತ ನೋಡೋದಾದರೆ 11ನೇ ರ್ಯಾಂಕ್ನಲ್ಲಿದೆ. 804 ರೂಪಾಯಿ ಕರೆಂಟ್ ಪ್ರೈಸ್. ಇನ್ನು ಆಲ್ ಟೈಮ್ ಹೈ ಎಷ್ಟು ಅಂತ ನಾವು ನೋಡೋಣ. ಆಲ್ ಟೈಮ್ ಹೈ ಮೇ ಬಿ
ಎಷ್ಟಂತ ನನಗೆ ಗೆಸ್ ಮಾಡೋಕ್ಕಾಯ್ತಾಯಿಲ್ಲ. 4,262 ರೂಪಾಯಿ ಆಗಿತ್ತು. ಫಾರ್ ಲಾಂಗ್ ಟರ್ಮ್ಗೆ ಇದು ಒಳ್ಳೆ ಪ್ರಾಜೆಕ್ಟು, 805 ರೂಪಾಯಿ ಅಷ್ಟೇ ಇದೆ ಇವಾಗ. ಸೊ ಫಾರ್ ಲಾಂಗ್ ಟರ್ಮ್ಗೆ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ವಾಟ್ ಈಸ್ ಪೊಲ್ಕಾ ಡಾಟ್ ಅಂತ ನೋಡೋದಾದರೆ ಇದು ವೆಬ್ 3ಗೆ ಸಂಬಂಧಪಟ್ಟಂಥ ಒಂದು ಟೋಕನ್, ಅದು ಕ್ರಾಸ್ ಚೈನ್. ಅಂದರೆ ಇವಾಗ ಬೈನಾನ್ಸ್ನಲ್ಲಿ ನಿಮ್ಮೊಂದು ಟೋಕನ್ ಇರುತ್ತೆ, ಅದನ್ನ ನೀವು ಇಥೇರಿಯಂಗೆ ಕನ್ವರ್ಟ್ ಮಾಡಬೇಕು. ಆ ಒಂದು ಸಮಯದಲ್ಲಿ ಈ ಒಂದು ಡಾಟ್ ನಿಮಗೆ ಉಪಯೋಗ ಆಗುತ್ತೆ. ಸೊ ಅದೆಲ್ಲ ಸ್ವಲ್ಪ ಕಲಿಬೇಕು, ಕಲ್ತುಬಿಟ್ಟೆ ಮಾಡೋಕೆ ಹೋಗಬೇಕು, ಇಲ್ಲಾಂದರೆ ಸ್ವಲ್ಪ ಕಷ್ಟ ನಿಮಗೆ. ಸೊ ತುಂಬ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜಸ್ನ ಉಪಯೋಗಿಸೋರಿಗೆ ಅದು ಉಪಯೋಗ ಆಗುತ್ತೆ. ಕ್ರಾಸ್ ಚೈನ್ ಟೆಕ್ನಾಲಜಿಯನ್ನು ಒಳಗೊಂಡಿರುವಂಥದ್ದು ಡಾಟ್ ಎಂಬ ಒಂದು ಈ ಒಂದು ಕ್ರಿಪ್ಟೋ ಪ್ರಾಜೆಕ್ಟ್. ಸೊ ಇದು ತುಂಬ ಒಳ್ಳೆ ಪ್ರಾಜೆಕ್ಟ್, ನಿಮಗೂ ಬೇಕಾದರೆ ಇದರಲ್ಲಿ ಫಾರ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮಾರ್ಕೆಟ್ ಡಾಮಿನೆನ್ಸ್ ನೋಡಿ 0.79% ಇದೆ. ಏನೆಲ್ಲ ಇಷ್ಟೇ ಡಾಮಿನೆನ್ಸ್ ಇಷ್ಟೇ ಇದೆ ಅಂತ ಅನ್ಕೋಬೇಡಿ. ಬಿಟ್ಕಾಯಿನ್ ದಿಗ್ಗಜ ಇದೆ ಅಲ್ವಾ, ಅವ್ರದ್ದು 49-46 ತಲುಪಿದೆ ಇವಾಗ ಮಾರ್ಕೆಟ್ ಡಾಮಿನೆನ್ಸ್. ಸೊ ಅವ್ರ ಮುಂದೆಲ್ಲ ಇವರೆಲ್ಲ ಇನ್ನು ಕೂಸುಗಳು, ಇಂದಿನ ಕೂಸುಗಳೇ ನಾಳಿನ ದೊಡ್ಡ ದೊಡ್ಡ ವ್ಯಕ್ತಿಗಳು. ನೀವೇನೇನೋ ಅನ್ಕೋಬೇಡಿ, ಅದೇ ಹೇಳಕ್ಕೆ ಬಂದಿದ್ದು. ಓಕೆನಾ, ಇವತ್ತು ಹಿಂಗಿದ್ದೆ. ಮತ್ತು ಫಾರ್ ಲಾಂಗ್ ಟರ್ಮ್ ನಾವು ನೋಡೋದಾದ್ರೆ ಈ ಒಂದು ಕ್ರಿಪ್ಟೋ ಕರೆನ್ಸಿಗಳು ಆದಷ್ಟು ಬೇಗ ಬೆಳಿಬಹುದು ಇನ್ ಫ್ಯೂಚರ್. ಓಕೆನಾ, ಇನ್ನು ನೆಕ್ಸ್ಟ್ ಹೇಳಕ್ಕೆ ಹೊರಟಿರುವಂಥ ಒಂದು ಟೋಕನ್ ಯಾವುದು ಅಂದರೆ TRX ಟ್ರೋನ್. ಹೌದು, ಈ ಒಂದು TRX ಟ್ರೋನ್ ಬಗ್ಗೆ ನಾನು ಹೇಳಲೇಬೇಕು, ಯಾಕಂದರೆ ಆಲ್ಮೋಸ್ಟ್ ಮಾರ್ಕೆಟ್ ಇಡೀ ಇವಾಗ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕ್ರ್ಯಾಶ್ ಆಯಿತು. ಬಟ್ ಸ್ಟಿಲ್ TRX ಟ್ರೋನ್ ಏನಿದೆ ಈ ಒಂದು ಕ್ರಿಪ್ಟೋಕರೆನ್ಸಿ ಅಷ್ಟೇನು ಲಾಸನ್ನು ಅನುಭವಿಸಿಲ್ಲ. ತುಂಬ ಅದರ ಒಂದು ಸ್ಟೆಬಿಲಿಟಿಯನ್ನು, ತನ್ನ ಒಂದು ಸ್ಟೆಬಿಲಿಟಿಯನ್ನು ಕಾಪಾಡ್ತಲೇ ಬಂದಿದೆ. ನಾನು ತುಂಬ ವರ್ಷ ಒಂದು 2 ಇಯರ್ಸಿಂದ ನಾನು ಟ್ರೋನ್ TRX ನೋಡ್ತಾ ಇದ್ದೀನಿ. TRX ಮಾತ್ರ ಅದರ ಒಂದು ಸ್ಟೆಬಿಲಿಟಿಯನ್ನು ಯಾವಾಗಲೂ ಸಹ ಅಷ್ಟು ದೊಡ್ಡ ಮಟ್ಟಿಗೆ ಬಿಟ್ಕೊಟ್ಟಿಲ್ಲ. ಸೊ TRX ತುಂಬ ಒಂದು ಒಳ್ಳೆ ಟೋಕನ್ ಅಂತ ನಾನು ಭಾವಿಸ್ತೀನಿ. ಒಂಥರ ಸ್ಟೆಬಿಲಿಟಿ ತುಂಬ ಚೆನ್ನಾಗಿದೆ TRX. ಮತ್ತು ಇದರ ಮಾರ್ಕೆಟ್ ರ್ಯಾಂಕ್ ನೋಡೋದಾದರೆ 13ನೇ ರ್ಯಾಂಕಲ್ಲಿದೆ. ಇನ್ನು ಸ್ವಲ್ಪ ದಿನದಲ್ಲೇ ಬೇಗ ಇನ್ನೂ ಮೇಲೆ ಬರಬಹುದು ಅಂತ ಅನ್ಕೋತೀನಿ. ಫಾರ್ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೆ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇನ್ನು ಇದರ ಆಲ್ ಟೈಮ್ ಹೈ ನೋಡೋದಾದ್ರೆ 23 ರೂಪಾಯಿ ಆಗಿತ್ತು, ಇವಾಗ ಕೇವಲ 7 ರೂಪಾಯಿ ಇದೆ ಒಂದು ಕಾಯಿನ್ಗೆ. ಇನ್ನು ಇದರ ಮಾರ್ಕೆಟ್ ಡಾಮಿನೆನ್ಸ್ ಎಷ್ಟು ಅಂತ ನೋಡೋದಾದರೆ 0.65% ಇದೆ. ಸೊ ಇದರ ಒಂದು ಸ್ಟೆಬಿಲಿಟಿ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಆಗಿರ್ಬೋದು ಈ ಒಂದು ಮಟ್ಟಕ್ಕಿದು ಬೆಳೆದು ನಿಂತಿರುವಂಥದ್ದು. ಓಕೆನಾ, ಆಲ್ಮೋಸ್ಟ್ ಒಳ್ಳೆ ಸ್ಟೆಬಿಲಿಟಿ, ತನ್ನ ಒಂದು ಸ್ಟೆಬಿಲಿಟಿನ ಕಾಪಾಡ್ಕೊಂಬಂದಿದೆಲ್ಲ, ಇಟ್ಸ್ ಗ್ರೇಟ್. ನಿಜವಾಗ್ಲೂ ಗ್ರೇಟ್ ಇದು ಸ್ಟ್ರೋನ್. ನನಗೆ ತುಂಬ ಇಷ್ಟ ಆಯಿತು ಈ ಟ್ರೋನ್ ಕ್ರಿಪ್ಟೋಕರೆನ್ಸಿ ಅಂತೂ. ಇನ್ನು ನೆಕ್ಸ್ಟ್ ನಾವು ನೋಡಿಕೊಟ್ಟಿರುವಂಥದ್ದು ಅವೆಕ್ಸ್ ಅಥವಾ ಅವಲಾನ್ಸ್. ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ. ಇದರ ಒಂದು ಮಾರ್ಕೆಟ್ ರ್ಯಾಂಕ್ ಬಂದುಬಿಟ್ಟು 14th ರ್ಯಾಂಕ್ನಲ್ಲಿದೆ. ಇದರ ಒಂದು ಪ್ರೈಸ್ ಬಂದುಬಿಟ್ಟು 1994 ರೂಪಾಯಿ ಕರೆಂಟ್ ಪ್ರೈಸ್ ನಡೀತಾ ಇದೆ. ಇದು ಸಹ ತುಂಬ ಒಳ್ಳೆ ಒಂದು ಪ್ರಾಜೆಕ್ಟ್, ಇದರಲ್ಲೂ ಸಹ ನೀವು ಫಾರ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ವಾಟ್ ಈಸ್ ಅವಲಾನ್ಸ್ ಅಂತ ನೋಡೋದಾದರೆ ಇದು ಬ್ಲಾಕ್ ಚೈನ್ ಇಂಡಸ್ಟ್ರಿಯಲ್ಲಿ ತನ್ನದೇ ಆದ ಒಂದು ಲೋ ಕಾಸ್ಟ್, ಲೋ ಮತ್ತು ಫಾಸ್ಟೆಸ್ಟ್ ಕಾಂಟ್ರಾಕ್ಟ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಸ್ಮಾರ್ಟ್ ಕಾಂಟ್ರಾಕ್ಟ್ಗಳನ್ನ, ಲೈಕ್ ಅದು ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಏನಾದರೂ ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು, ಅಂಥದ್ರಲ್ಲಿ ಈ ಒಂದು ಅವೆಕ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಇದರ ಆಲ್ ಟೈಮ್ ಹೈ ಎಷ್ಟು ಅಂತ ನೋಡೋದಾದರೆ ನಾವು ಇಲ್ಲಿ ನೋಡ್ತಾ ಇದ್ದೀರಾ, ಆಲ್ ಟೈಮ್ ಹೈ ಬಂದುಬಿಟ್ಟು 800 ಆಲ್ ಟೈಮ್ ಲೋ ಅದು, ಆಲ್ ಟೈಮ್ ಹೈ ಬಂದುಬಿಟ್ಟು 11,330 ರೂಪಾಯಿ, ಇವಾಗ ಕೇವಲ 2,000 ರೂಪಾಯಿ ಹತ್ರ ಇದೆ. ಸೊ ಇವಾಗ ಬೈ ಮಾಡ್ಕೊಂಡಿದ್ರೆ ಒಂದು ಆಲ್ ಟೈಮ್ ಹೈ ಅಲ್ಲ ಅಂದರೂ ಒಂದು ಮಿಡಲ್ಗೆ ಬಂದರೂ ಸಹ ಒಳ್ಳೊಂದು ರಿಟರ್ನ್ಸ್ ನಮಗೆ ಸಿಗ್ಬೋದು ಫಾರ್ ಲಾಂಗ್ ಟರ್ಮ್ಗೆ. ಮಾರ್ಕೆಟ್ ರ್ಯಾಂಕ್ ಸಹ ಚೆನ್ನಾಗಿದೆ, 14ನೇ ರ್ಯಾಂಕ್ ಲಿಸ್ಟ್ನಲ್ಲಿದೆ. ಹಾಗೆ ಇದರ ಒಂದು ಡಾಮಿನೆನ್ಸ್ ಎಷ್ಟು ಅಂತ ನೋಡೋದಾದರೆ 0.54 ಇದೆ. ಓಕೆನಾ, ಸೊ ಒಳ್ಳೆ ಡಾಮಿನೆನ್ಸನ್ನು ಹೊಂದಿರುವಂಥದ್ದು ಈ ಒಂದು ಅಫೆಕ್ಟ್ಸ್. ಮತ್ತು ಈ ಟ್ರೋನ್ ಬಗ್ಗೆ ನಿಮಗೆ ಇದೇನಕ್ಕೆ ಯೂಸ್ಫುಲ್ ಅಂದರೆ ನಿಮಗೆ ಹೇಳಕ್ಕೆ ನಾನು ಮರ್ತೋಯ್ತು, ಮೈನಾಗಿ ಇದೊಂದು ಕಂಟೆಂಟ್ ಕ್ರಿಯೇಟರ್ಸ್ಗೆ ರಿವಾರ್ಡಾಗಿ ಕೊಡೋಕ್ಕೋಸ್ಕರ ಈ ಒಂದು ಟ್ರೋನ್ ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿದ್ರು. ಲೈಕ್ ಫೇಸ್ಬುಕ್, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರಲ್ಲ ನಮ್ಮ ಥರ, ಅಂಥವ್ರು ನಮ್ಮದೇ ಆದಂಥ ಒಂದು ಕಂಟೆಂಟ್ನ ಈ ಒಂದು ಬ್ಲಾಕ್ ಚೈನ್ ಸಿಸ್ಟಮಲ್ಲೂ ನಾವು ಪಬ್ಲಿಷ್ ಮಾಡ್ಬೋದು. ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಕಂಟೆಂಟ್. ಓಕೆನಾ, ಇವಾಗ ಇದೆರಡು ಇಷ್ಟು ಇಷ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಪಾಲಿಗಾನ್. ಪಾಲಿಗಾನ್ ಬಗ್ಗೆ ನಾವು ಇಂಡಿಯನ್ಸ್ ಆಗಿ ತಿಳ್ಕೊಂಡಿಲ್ಲ ಅಂದರೆ ನಾವು ವೇಸ್ಟ್. ಯಾಕಂದರೆ ಪಾಲಿಗಾನ್ ಏನು ಈ ಒಂದು ಕ್ರಿಪ್ಟೋ ಪ್ರಾಜೆಕ್ಟ್ ಇದೆ, ಇದು ಇಂಡಿಯನ್ ಪ್ರಾಜೆಕ್ಟ್, ನಾವು ಹೆಮ್ಮೆ ಪಟ್ಕೋಬೇಕು. ನಿಜವಾಗ್ಲೂ ರ್ಯಾಂಕ್ 17th ರ್ಯಾಂಕ್ನಲ್ಲಿರುವಂಥ ಒಂದು ಇಂಡಿಯನ್ ಪ್ರಾಜೆಕ್ಟ್ ಪಾಲಿಗಾನ್, ಸಿಕ್ಕಾಪಟ್ಟೆ ಪಾಪ್ಯುಲರ್ ವರ್ಲ್ಡ್ ವೈಡ್. ಓಕೆನಾ, ಇದರ ಒಂದು ಕರೆಂಟ್ ಪ್ರೈಸ್ ಬಂದುಬಿಟ್ಟು 50 ರೂಪಾಯಿ ಇದೆ, ಕೇವಲ 50 ರೂಪಾಯಿ ಪರ್ ಟೋಕನ್. ಇದರ ಆಲ್ ಟೈಮ್ ಹೈ ಎಷ್ಟು ಅಂತ ನಾವು ನೋಡೋದಾದರೆ, ಇದೆಲ್ಲ ಫಾರ್ ಲಾಂಗ್ ಟರ್ಮ್ ತುಂಬ ಒಳ್ಳೆ ಟೋಕನ್ಸ್ ಆಯಿತಾ. ಇದರ ಆಲ್ ಟೈಮ್ ಹೈ ಎಷ್ಟು ಅಂತ ನಾವು ನೋಡೋದಾದರೆ 226 ರೂಪಾಯಿಗಳು. ಸೊ ಆ ಒಂದು ಪ್ರೈಸ್ ಮತ್ತೆ ರೀಚ್ ಆಗ್ಬೋದು, ಹೇಳೋಕ್ಕೆ ಆಗಲ್ಲ, ರೀಚ್ ಆದರೂ ಆಗುತ್ತೆ ಬೇಗ. ಇನ್ನು ಮಾರ್ಕೆಟ್ ಡಾಮಿನೆನ್ಸ್ ನೋಡ್ತಾ ಇದ್ದೀರಾ, 0.39 ಇದೆ. ಇನ್ನು ಇದರ ಒಂದು
ವಾಟ್ ಎ ಪಾಲಿಗಾನ್ ಅಂತ ನಿಮಗೆ ಒಂದು ಡೌಟ್ ಬರುತ್ತೆ. ಪಾಲಿಗಾನ್ನ ಮ್ಯಾಟಿಕ್ ಅಂತಲೂ ಕರೀತಾರೆ, ಓಕೆನಾ, ಮ್ಯಾಟಿಕ್ ಅಂತಲೂ ಕರೀತಾರೆ. ಸೊ ಈ ಪಾಲಿಗಾನ್ ಅಂದರೆ ಏನು ಅಂತ ನಾವು ನೋಡೋದಾದರೆ, ಇದು ಲೇಯರ್ ಟು ಬ್ಲಾಕ್ ಚೈನನ್ನು ಸ್ಕೇಲಿಂಗ್ ಸೊಲ್ಯೂಷನ್ ಬ್ಯಾಕಡ್ ಬೈ ಬೈನಾನ್ಸ್ ಆ್ಯಂಡ್ ಕಾಯಿನ್ ಬೇಸ್ನೊಂದಿಗೆ ಸಣ್ಣ ಒಂದು ಪಾರ್ಟ್ನರ್ಶಿಪ್ಪನ್ನು ಸಹ ಇದು ಒಂದು ಅಂದರೆ ಪಾರ್ಟ್ನರ್ಶಿಪ್ಪು ಸಹ ಇದೆ. ಮತ್ತು ಈ ಒಂದು ಪಾಲಿಗಾನ್ ನೆಟ್ವರ್ಕ್ನ ಮುಖಾಂತರ ಡ್ಯಾಪ್ಸ್ಗಳನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅದರಲ್ಲಿ ಪ್ರೂಫ್ ಆಫ್ ಸ್ಟೇಕ್ ಹಾಗೆ ಅಂದರೆ ಸುಮಾರು ಸ್ಟೇಕಿಂಗಿಗೆ ಮತ್ತು ಡ್ಯಾಪ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಕ್ರಿಪ್ಟೋ ಟೋಕನ್. ನನಗೂ ಇದನ್ನ ಸರಿಯಾಗಿ ತುಂಬ ದೊಡ್ಡದಾಗೇನು ವಿಸ್ತರಿಸೋಕ್ಕಾಗಲ್ಲ, ಇದು ಡೆವಲಪರ್ಸ್ಗಳಿಗೆ ಬೇಗ ಅರ್ಥ ಆಗುತ್ತೆ. ಅಂದರೆ ಆನ್ ಕ್ಯಾನ್ ಕ್ರಿಯೇಟ್ ಆಪ್ಟೋಮೆಟಿಕಲ್ ರೋಲ್ ಅಪ್ ಚೈನ್ಸ್, ಝೆಡ್ ಕೆ ರೋಲ್ ಪೋಲ್, ಇದೆಲ್ಲ ಡೆವಲಪ್ಮೆಂಟ್ ಟೂಲ್ಸ್ಗಳು. ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಪಾಲಿಗಾನ್ ನೆಟ್ವರ್ಕ್ ಆಗಿ ಸುಮಾರು ಇವರ ಅದಷ್ಟೇ ಅಲ್ಲ ತುಂಬ ದೊಡ್ಡ ಪ್ರಾಜೆಕ್ಟ್ನ ಒಳಗೊಂಡಿರುವಂಥದ್ದು ಈ ಪಾಲಿಗಾನ್. ಸೊ ಫಾರ್ ಲಾಂಗ್ ಟರ್ಮ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂದರೆ ಇದರಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಒಳ್ಳೆ ಕಾಯಿನ್. ಇನ್ನು ನೆಕ್ಸ್ಟ್ ಹೇಳ್ಕೊಟ್ಟಿರುವಂಥದ್ದು ಲೈಟ್ ಕಾಯಿನ್. ಲೈಟ್ ಕಾಯಿನ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಂತಹ ಕಾಯಿನ್, ಇದು ತುಂಬ ಹಳೆಯ ಕಾಯಿನ್, ರ್ಯಾಂಕ್ 19ನೇ ರ್ಯಾಂಕಲ್ಲಿದೆ. ಇದರ ಕರೆಂಟ್ ಪ್ರೈಸ್ ಬಂದುಬಿಟ್ಟು 5,728 ರೂಪಾಯಿಗಳು ಕರೆಂಟ್ ಪ್ರೈಸ್. ಇನ್ನು ಇದರ ಒಂದು ಮಾರ್ಕೆಟ್ ರ್ಯಾಂಕ್ 19ನೇ ರ್ಯಾಂಕಲ್ಲಿದೆ. ಇನ್ನು ಡಾಮಿನೆನ್ಸ್ ಎಷ್ಟು ಅಂತ ನೋಡೋದಾದ್ರೆ 0.37 ಹೊಂದಿದೆ. ಇನ್ನು ಆಲ್ ಟೈಮ್ ಹೈ ಎಷ್ಟು ಅಂತ ನೋಡೋದಾದ್ರೆ 32,000 ರೂಪಾಯಿಗಳನ್ನ ಇದು ರೀಚ್ ಆಗಿತ್ತು ಲೈಟ್ ಕಾಯಿನ್. ತುಂಬ ಒಳ್ಳೆ ಕಾಯಿನ್. ಸೊ ಫಾರ್ ಲಾಂಗ್ ಟರ್ಮ್ ಬೇಕಾದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೋಬಹುದು. ಇದರ ಒಂದು ಉದ್ದೇಶ ಏನಕ್ಕೋಸ್ಕರ ಇದನ್ನ ಕ್ರಿಯೇಟ್ ಮಾಡಿದ್ರು ಅಂದರೆ ಲೋ ಕಾಸ್ಟ್ ಪೇಮೆಂಟ್ಸ್, ಅಂದರೆ ತುಂಬ ಜಾಸ್ತಿ ಫೀಸ್ ಏನು ತಗೊಳ್ಳೋದೇನೆ, ತುಂಬ ಫಾಸ್ಟಾಗಿ ಈ ಒಂದು ಪೇಮೆಂಟನ್ನು ನಡೆಸ್ಬೋದು ಲೈಟ್ ಕಾಯಿನ್ನ ಮುಖಾಂತರ. ಅದಕ್ಕೋಸ್ಕರ ಇದನ್ನ ಕ್ರಿಯೇಟ್ ಮಾಡಿದ್ರು, ಓಕೆನಾ, LTC. ಇನ್ನು ಅದಾಯಿತು. ಇಂಟರ್ನೆಟ್ ಕಂಪ್ಯೂಟರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲೇಬೇಕು. ಇದು ಸಹ ಸಿಕ್ಕಾಪಟ್ಟೆ ಪಾಪ್ಯುಲರ್ ಕಾಯಿನ್. ಮತ್ತು ಈ ಒಂದು ಇಂಟರ್ನೆಟ್ ಕಂಪ್ಯೂಟರ್ ಏನಿದೆ ಅಂದರೆ ಇದು ಇಂಟರ್ನೆಟ್ನಲ್ಲಿ ಒಂದು ಡ್ಯಾಪ್ಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುವಂಥ ಒಂದು ಕ್ರಿಪ್ಟೋ ಪ್ರಾಜೆಕ್ಟ್. 36ನೇ ರ್ಯಾಂಕ್ನಲ್ಲಿದೆ. ಕರೆಂಟ್ ಪ್ರೈಸ್ ಬಂದ್ಬಿಟ್ಟು ಇವಾಗ ತುಂಬ ಕಡಿಮೆ ಆಗಿದೆ, 627-624 ಹಾಗೆ ನಡೀತಾ ಇದೆ. ಇನ್ನು ಇದರ ಆಲ್ ಟೈಮ್ ಹೈ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ, ಯಾಕೆ ಅಂದರೆ ಇದರ ಆಲ್ ಟೈಮ್ ಹೈ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಒಂದು ಟೈಮ್ನಲ್ಲಿ. ಲಾಸ್ಟ್ ಇಯರ ನೋಡ್ತಾ ಇದ್ರೆ ಇಲ್ಲಿ ಆಲ್ ಟೈಮ್ ಹೈ ತೋರಿಸ್ಕೊಡ್ತೀನಿ. 58,192 ರೂಪಾಯಿ ಆಗಿತ್ತು ಆಲ್ ಟೈಮ್ ಹೈ, ನೋಡಿದ್ರಲ್ಲ. ಇವಾಗ ಒಂದು 22 ಕಾಯಿನ್ನ ಬೈ ಮಾಡಿದ್ರೆ ಈ ಒಂದು ಪ್ರೈಸ್ ಬಂದಾಗ ಸೇಲ್ ಮಾಡಿದ್ರೆ ಓ ಮೈ ಗಾಡ್ ವಾಟ್ ಎ ಬಿಗ್ ರಿಟರ್ನ್ಸ್ ಅಂತ ಹೇಳೋದಂತೂ ಖಂಡಿತ. ಅಂದರೆ ಈ ಒಂದು ಪ್ರೈಸ್ ರೀಚ್ ಆಗ್ಬೋದು. ಫಾರ್ ಫ್ಯೂಚರ್ ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂದರೆ ಇಂತಹ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೋಬಹುದು. ನಿಮ್ಮ ಒಂದು ಏನು ಅಮೌಂಟನ್ನು ನಿಮ್ಮ ಓನ್ ರಿಸ್ಕ್ ಮೇಲೆ ಆಯ್ತಾ, ನಾನೇನು ಹೇಳಿದೆ ಅಂತ ಹಾಕ್ಬೇಡಿ. 36ನೇ ರ್ಯಾಂಕ್ನಲ್ಲಿದೆ. ಇನ್ನು ಮಾರ್ಕೆಟ್ ಡಾಮಿನೆನ್ಸ್ ನಿಮಗೆ ಹೇಳೋಕ್ಕೆ ಮರೆತು ಇತ್ತು. ಮಾರ್ಕೆಟ್ ಡಾಮಿನೆನ್ಸ್ ಎಷ್ಟು ಅಂತ ನೋಡೋದಾದ್ರೆ 0.15% ಇದೆಲ್ಲ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಒಂದು ಟೈಮ್ನಲ್ಲಿ ಇದರದ್ದೇ ಆಟ ಆಗಿತ್ತು. ಮತ್ತೆ ಇದು ಬೆಳಿಬಹುದು, ಹಿಸ್ಟ್ರಿ ವಿಲ್ ರಿಪೀಟ್ ಅಂತ ಹೇಳ್ತಾರಲ್ವ, ಸುಮ್ಮನೆನಾ. ಓಕೆ, ಎನಿವೆ, ನೆಕ್ಸ್ಟ್ ನಾವು ಸ್ಯಾಂಡ್ ಬಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಯಾಂಡ್ ಬಾಕ್ಸ್ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೇ. ಸ್ಯಾಂಡ್ ಬಾಕ್ಸ್ ಒಂದು ಇದು ಗೇಮಿಂಗಿಗೆ ಸಂಬಂಧಪಟ್ಟಂಥ ಒಂದು ಟೋಕನ್. ಗೇಮ್ ಇದರದ್ದೇ ಆದಂಥ ಹಲವಾರು ಗೇಮ್ಸ್ಗಳಿವೆ. ದಿ ಸ್ಯಾಂಡ್ ಬಾಕ್ಸ್ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು www.sandbox.game/en ಅಂತ ಹೊಡೆದ್ರೆ ನಿಮಗೆ ಒಂದೊಂದು ಗೇಮ್ಗೆ ಆ್ಯಕ್ಸೆಸ್ ಮಾಡಬಹುದು, ಗೇಮ್ ಆಡಬಹುದು. ಪ್ಲೇ ಟು ಒನ್ ಗೇಮ್ಸ್ಗಳೆಲ್ಲ ಇದೆ. ಇನ್ನು ಇದರ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 108 ರೂಪಾಯಿಗಳು. ರ್ಯಾಂಕ್ ಬಂದ್ಬಿಟ್ಟು 40ನೇ ರ್ಯಾಂಕ್ನಲ್ಲಿದೆ. ಇನ್ನು ಮಾರ್ಕೆಟ್ ಡಾಮಿನೆನ್ಸ್ ಎಷ್ಟು ಅಂತ ನೋಡೋದಾದರೆ 0.13%. ಹಾಗೆ ಇದರ ಆಲ್ ಟೈಮ್ ಹೈ ಎಷ್ಟು ಅಂತ ನೋಡೋದಾದರೆ 654 ರೂಪಾಯಿಗಳು. ಇವಾಗ 108 ರೂಪಾಯಿ ನಡೀತಾ ಇದೆ. ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸ್ಯಾಂಡ್ ಬಾಕ್ಸ್ ಕೂಡ ತುಂಬ ಒಳ್ಳೆ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇನ್ನು ಹೇಳ್ಕೊಟ್ಟಿರುವಂಥದ್ದು ಫೈಲ್ ಕಾಯಿನ್ ಬಂದ್ಬಿಟ್ಟು ಅದ್ರ ಬಗ್ಗೆನೂ ನಿಮಗೆ ನಾನು ತಿಳಿಸ್ಕೊಡ್ಬೇಕು ಖಂಡಿತವಾಗ್ಲೂ. ಇದು ಸಹ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಂತಹ ಒಂದು ಕಾಯಿನ್. ಇದರ ಒಂದು ಮಾರ್ಕೆಟ್ ರ್ಯಾಂಕ್ ನೋಡೋದಾದ್ರೆ 41ನೇ ರ್ಯಾಂಕ್ನಲ್ಲಿದೆ. ಇದು ಒಂದು ಒಳ್ಳೆ ಪ್ರಾಜೆಕ್ಟ್ ಆಯಿತಾ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ. ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 620 ಇದೆ. ಮಾರ್ಕೆಟ್ ಡಾಮಿನೆನ್ಸ್ ಬಂದ್ಬಿಟ್ಟು 0.13% ಹಾಗೇನು. ಆಲ್ ಟೈಮ್ ಹೈ ಎಷ್ಟು ಅಂತ ನೋಡೋದಾದರೆ 18,000 ರೂಪಾಯಿ ಆಗಿತ್ತು. ಇವಾಗ 620 ರೂಪಾಯಿ ನಡೀತಾ ಇದೆ. ಸೊ ಇದು ವಾಟ್ಸ್ ಎ ಫೈಲ್ ಅಂದರೆ ಇದು ವಾಟ್ ಈಸ್ ಎ ಫೈಲ್ ಕಾಯಿನ್ ಅಂತ ನಾವು ತಿಳ್ಕೋಬೇಕಲ್ವಾ. ಸೊ ಈ ಫೈಲ್ ಕಾಯಿನ್ ಏನು ಅಂದರೆ ಮೈನಾಗಿ ಡ್ಯಾಟಾವನ್ನು ಸ್ಟೋರ್ ಮಾಡುವಂಥದ್ದು, ಅಂದರೆ ಬ್ಲಾಕ್ ಚೈನ್ನಲ್ಲಿ ಡ್ಯಾಟಾಗಳನ್ನ ಸ್ಟೋರ್ ಮಾಡುವಂತಹ ಒಂದು ಆಪ್ಷನನ್ನು ಇದು ಒದಗಿಸಿಕೊಡುತ್ತೆ ಅವರೊಂದು ಪ್ರಾಜೆಕ್ಟ್ನಲ್ಲಿ. ಡಿಸೆಂಟ್ರಲೈಸ್ಡ್ ಸ್ಟೋರೇಜ್ ಸಿಸ್ಟಮ್, ಇವಾಗ ಕ್ಲೌಡ್ ಸಿಸ್ಟಮ್ ಎಲ್ಲ ಇದೆ ಅಲ್ವಾ, ಅದೇ ಥರ ಇದು ಒಂದು ಬ್ಲಾಕ್ ಚೈನಲ್ಲಿ ನಿಮಗೆ ಡೆವಲಪರ್ಸ್ಗೆ ಬೇಗ ಅರ್ಥ ಆಗುತ್ತೆ ಇದ್ರ ಬಗ್ಗೆ. ಬಟ್ ಇದು ಗುಡ್ ಪ್ರಾಜೆಕ್ಟ್ ಫಾರ್ ಲಾಂಗ್ ಟರ್ಮ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಹೇಳೋಕ್ಕೆ ಹೊರಟಿರುವಂಥ ಕಾಯಿನ್ ಯಾವುದಂತ ನಿಮಗೆ
ಕಾಣಿಸ್ತಾ ಇದೆ ನಾನು ಹೇಳಬೇಕು ಅಂತ ಇಲ್ಲ ಇಲ್ಲೇ ಇಥೇರಿಯಂ ನೇಮ್ ಸರ್ವಿಸ್ ಅಂತ ಹೇಳ್ಬಿಟ್ಟು. ಇದು ಸಹ ತುಂಬ ಒಂದು ಒಳ್ಳೆ ಪ್ರಾಜೆಕ್ಟ್ ಫಾರ್ ಲಾಂಗ್ ಟರ್ಮ್ಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ಇಟ್ಸ್ ಎ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಯಾವುದು ENS ಅಥವಾ ಇಥೇರಿಯಂ ನೇಮ್ ಸರ್ವಿಸ್. ಇವ್ರೇನು ಮಾಡ್ತಾರೆ ಅಂದರೆ ವೆಬ್ಸೈಟ್ನ ಒಂದು ನೇಮ್ಗಳನ್ನ ಕೊಡುವಂಥದ್ದು. ಇವಾಗ ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಂತ ಇದೆಲ್ವಾ, ಇದನ್ನ ರಿಜಿಸ್ಟರ್ ಇವರ ಒಂದು ಇಥೇರಿಯಂ ನೇಮ್ ಸರ್ವಿಸ್ನಲ್ಲಿ ಹೋಗಿ ಮಾಡಬಹುದು. ಅಂದರೆ ಬ್ಲಾಕ್ ಚೈನ್ಗೆ ಸಂಬಂಧಪಟ್ಟಂಥ ನೇಮ್ಗಳನ್ನ ಕೊಡ್ತಾರೆ. ಅಂದರೆ ಕಾಯಿನ್ ಮಾರ್ಕೆಟ್ ಕ್ಯಾಪ್ .eth ಆ ಥರ ಡೊಮೈನ್ಗಳನ್ನ ಇವರು ನಮಗೆ ಕೊಡ್ತಾರೆ. ಡೆವಲಪರ್ಸ್ಗೆ ಬೇಗ ಅರ್ಥ ಆಗುತ್ತೆ, ನಾರ್ಮಲ್ ಪೀಪಲ್ಸ್ಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಯಾಕಂದರೆ ಈ ಡೊಮೈನು ವೆಬ್ ಡೆವಲಪ್ಮೆಂಟು ಅಂದರೆ ಸ್ವಲ್ಪ ಕಷ್ಟನೇ. ಸೊ ಒಳ್ಳೆ ಒಂದು ಪ್ರಾಜೆಕ್ಟನ್ನು ಹೊಂದಿರುವಂಥದ್ದು ವೆಬ್ 3ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್. ಅದರಲ್ಲೂ ಡೊಮೈನ್ ಸೇಲಿಂಗ್ ಸರ್ವಿಸನ್ನು ಇದು ಕೊಡ್ತಾ ಇರುತ್ತದ್ದು. ಜೊತೆಗೆ ಹಲವಾರು ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಸಹ ಈ ಒಂದು ಸರ್ವಿಸ್ ಹೊಂದಿದೆ. ಇನ್ನು ಇದರ ಮಾರ್ಕೆಟ್ ರ್ಯಾಂಕ್ 134ನೇ ರ್ಯಾಂಕ್ನಲ್ಲಿದೆ. ಒಳ್ಳೆ ಪ್ರಾಜೆಕ್ಟ್ ಫಾರ್ ಲಾಂಗ್ ಟರ್ಮ್ಗೆ ಅಂತ ಹೇಳ್ಬೋದು. ಇದರ ಕರೆಂಟ್ ಪ್ರೈಸ್ 906 ರೂಪಾಯಿ ಓಡ್ತಾ ಇದೆ. ಇನ್ನು ಇದರ ಆಲ್ ಟೈಮ್ ಹೈ ಎಷ್ಟು ಅಂತ ನೋಡೋದಾದರೆ 6,647 ರೂಪಾಯಿ, ಇವಾಗ 904 ರೂಪಾಯಿ ಇದೆ. ಇನ್ನು ಮಾರ್ಕೆಟ್ ಡಾಮಿನೆನ್ಸ್ ಎಷ್ಟು ಅಂತ ನೋಡೋದಾದರೆ 0.02%, ಅದೇನು ತುಂಬ ಕಡಿಮೆನಲ್ಲ. ಅಷ್ಟು ಮಟ್ಟಿಗೆ ತಲುಪಬೇಕು ಅಂದರೆ ತುಂಬ ಪಾಪ್ಯುಲರ್ ಆಗಿರಬೇಕು ಆ ಒಂದು ಕಾಯಿನ್. ಇನ್ನು ನೆಕ್ಸ್ಟ್ ನಿಮಗೆ ಕೊನೆಯದಾಗಿ ಹೇಳುವಂಥದ್ದು PNT. ಈ PNT ಕಾಯಿನ್ ತುಂಬ ಒಳ್ಳೆ ಕಾಯಿನ್ ಅಂತಲೂ ಹೇಳಬಹುದು. ಓಕೆನಾ, ಒಳ್ಳೆ ಟೋಕನ್ ಇದು. ಫಾರ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಒಳ್ಳೆ ಒಂದು ರಿಟರ್ನ್ಸ್ನ ಇದು ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. 20 ರೂಪಾಯಿ ಇವಾಗ ಓಡ್ತಾ ಇದೆ. ವಜಿರಿಕ್ಸ್ನಲ್ಲಿದೆ, ಬೈನಾನ್ಸಲ್ಲಿ ಇದೆ, ಸುಮಾರು ಎಕ್ಸ್ಚೇಂಜ್ಗಳಲ್ಲಿ ಲೀಸ್ಟ್ ಆಗಿದೆ. ಇನ್ನು ಹಲವಾರು ಎಕ್ಸ್ಚೇಂಜಲ್ಲಿ ಲೀಸ್ಟ್ ಆಗೋಕ್ಕೆ ಹೊರಟಿದೆ. ಇನ್ನು ಈ ಒಂದು ಆಲ್ ಟೈಮ್ ಹೈ ಎಷ್ಟು ಈ ಒಂದು ಟೋಕನ್ನದ್ದು ಅಂತ ನೋಡಿದ್ರೆ 278 ರೂಪಾಯಿಗಳು ಆಲ್ ಟೈಮ್ ಹೈ ಹೊಡೆದಿತ್ತು. ಇನ್ನು ಇವಾಗಿನ ಪ್ರೈಸ್ 20 ರೂಪಾಯಿ ಅಷ್ಟೇ. ಸ್ವಲ್ಪ ಟೋಕನ್ಸ್ನ ಫಾರ್ ಲಾಂಗ್ ಟರ್ಮ್ಗೆ ಬಿಟ್ಟರೆ ಒಳ್ಳೆ ಒಂದು ರಿಟರ್ನ್ಸ್ನ ನಮಗೆ ಕೊಡುತ್ತೆ. ಮಾರ್ಕೆಟ್ ಡಾಮಿನೆನ್ಸ್ 0.00000 ಎಷ್ಟು ಇರ್ಬೋದು, ಬಟ್ ಇದು ಒಳ್ಳೆ ಪ್ರಾಜೆಕ್ಟ್ ಆಯಿತಾ. ಇವರ ಒಂದು ಮೈನ್ ಕೆಲಸ ಏನು ಅಂದರೆ ಡ್ಯಾಪ್ಸ್ನ ಮುಖಾಂತರ, ಅವರದ್ದೇ ಆದಂಥ ಡಿಸೆಂಟ್ರಲೈಸ್ಡ್ ಆ್ಯಪ್ ಇದೆ. ಸೊ ಅದರ ಮುಖಾಂತರ ನಮಗೆ ಒಂದು ಚೈನಿಂದ ಇನ್ನೊಂದು ಚೈನ್ಗೆ ಅಮೌಂಟನ್ನು ಸೆಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಇಥೇರಿಯಂ ಚೈನಲ್ಲಿರುವಂಥ ಬಿನಾನ್ಸನ್ನು ಇನ್ನು BSC ಚೈನ್ಗೆ ನಾವು ಕನ್ವರ್ಟ್ ಮಾಡ್ಕೋಬೋದು. ಈ ರೀತಿಯಾದಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ಹೊಂದಿರುವಂಥ ಕಾಯಿನ್. ಬಟ್ ಇವಾಗ ಕಡಿಮೆ ಆಗಿದೆ ಪ್ರೈಸ್, ಬಟ್ ಫಾರ್ ಲಾಂಗ್ ಟರ್ಮ್ ನೋಡೋದಾದ್ರೆ ತುಂಬ ಒಳ್ಳೆ ಪ್ರಾಜೆಕ್ಟ್ ಅಂತ ನಾನು ಅನ್ಕೋತೀನಿ. ಸೊ ಈ ವಿಡಿಯೋ ತುಂಬ ಲೆಂತಿ ಆಗಿದೆ, ಬಟ್ ಈ ವಿಡಿಯೋ ನಿಮ್ಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಈ ರೀತಿ ವೀಡಿಯೋಗಳು ಮುಂದಿನ ದಿನಗಳಲ್ಲಿ ಬರಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಏನು ಹೇಳ್ತೀರಾ ಈ ವಿಡಿಯೋ ಬಗ್ಗೆ, ಈ ಒಂದು ಕಾಯಿನ್ಸ್ಗಳ ಬಗ್ಗೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮೇಲೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.